ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಕ್ಯಾಂಪೇನ್. ಚಿಕ್ಕಬಳ್ಳಾಪುರದಲ್ಲಿ ಉಪಚುನಾವಣೆ ಹಿನ್ನೆಲೆ ಜೆಡಿಎಸ್ ಪಕ್ಷದಿಂದ ಭರ್ಜರಿ ಪ್ರಚಾರ ಕಾರ್ಯ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲ್ಲೆ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳಲ್ಲಿ ಜೆಡಿಎಸ್ ಪಕ್ಷದಿಂದ ಮತಯಾಚನೆ ನಡೆಯಿತು. ಅಂಗರೇಖನಹಳ್ಳಿಯಿಂದ ಪ್ರಚಾರ ಆರಂಭಿಸಿದ ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಅಭ್ಯರ್ಥಿ ರಾಧಾಕೃಷ್ಣ ಪರ ಪ್ರಚಾರದಲ್ಲಿ ಭಾಗಿಯಾಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಬಂದಿರುವಂತಹ ನನ್ನ ಪ್ರೀತಿಯ ಮತ ಬಾಂಧವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಯುವ ಮಿತ್ರರೇ, ಡಿಸೆಂಬರ್ 5 ನಡೆಯಲಿರುವ ಜೊತೆಗೆ ವೇದಿಕೆ ಮೇಲಿರುವಂತ ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜಾತೀತ ಜನತಾದಳದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತೇನೆ. ತಮಗೆ ಮತವನ್ನು ಕೊಟ್ಟು ತಮ್ಮ ಸೇವೆಯನ್ನು ಮಾಡಲು ಒಂದು ಅವಕಾಶ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿ ಮಾಡ್ತೇನೆ. ಯಾವ ಪುರುಷಾರ್ಥಕ್ಕಾಗಿ ಚುನಾವಣೆ ಬಂದಿದೆ, ಯಾತಕ್ಕಾಗಿ ನೀವು ರಾಜೀನಾಮೆಯನ್ನು ಕೊಟ್ಟರು? 18 ನಮ್ಮ ಸಾಧನೆ ಏನು? 18 ಇವತ್ತು ಕರ್ನಾಟಕ ರಾಜ್ಯದ ರೈತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನ, ದಲಿತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನ, ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಒಂದು ಸರ್ಕಾರವನ್ನ ತೆಗೆದಿದ್ದೇ ಇರ್ತದ ಸಾಧನೆ. ಇವೆಲ್ಲವನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕು. ಹಾಗಾಗಿ ಆರಂಭದಿಂದ ಬಂದಿರತಕ್ಕಂಥ ಅವರು ಇಂಥವರನ್ನ ಆಯ್ಕೆ ಮಾಡಿಕೊಂಡಿದ್ದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳ ಸಮಯ ಬಹಳ ಆಗಿದೆ. ಅಜ್ಮಾರದಲ್ಲಿ 1-1.5 ಗಂಟೆಯಿಂದ ಬಂದವರಿದ್ದಂತೆ, ಬಹಳ ಜನ ಸೇರಿದ್ದಾರೆ ಅಂತೇಳಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಹೇಳುವಂತೆ ಈ ಒಂದು ಉಪಚುನಾವಣೆ ಅವಶ್ಯಕತೆ ಇರಲಿಲ್ಲ. ಯಾರೋ ಒಬ್ಬರ ಸ್ವಹಿತಕ್ಕಾಗಿ, ಸ್ವಾರ್ಥಕ್ಕಾಗಿ ಇವತ್ತು ರಾಜ್ಯದ ತೆರಿಗೆ ಹಣ ಲೂಟಿ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 17 ಪಿನ್ ಶಾಸಕರು ಪಿತೂರಿ ಮಾಡಿ ಸಮ್ಮಿಶ್ರ ಸರ್ಕಾರವನ್ನು ಕೆಡವಿ ಕುಮಾರಣ್ಣರ ಸರ್ಕಾರವನ್ನು ತೆಗೆದರು. ಅವ್ರು ಯಾರು ಇವತ್ತು ಜೈ ಗಳಿಸಬಾರ್ದು. ಆ ತೀರ್ಮಾನವನ್ನು ಚಿಕ್ಕಬಳ್ಳಾಪುರ ಯಾವುದೇ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಲ್ಲ. ಇವತ್ತು ಅವ್ರು ಹೇಳ್ಬೋದು ತನ್ನ ಮೆಡಿಕಲ್ ಕಾಲೇಜ್ಗಾಗಿ ರಾಜೀನಾಮೆ ಕೊಟ್ಟೆ, ಮಂಚೇರಿ ತಾಲೂಕು ಮಾಡ್ಲಿಕ್ಕೆ ಕೊಟ್ಟೆ, ಶುದ್ಧ ಅಂಕ ಸುಳ್ಳು. 2014 ಬಜೆಟ್ ಅಪ್ರೂವಲ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ಗೆ. 2018 ಅವರೇ ಶಾಸಕರಾಗಿದ್ರು, ಅವ್ರದೇ ಸರ್ಕಾರ ಇತ್ತು. ಅವತ್ತು ನೆನಪು ಬರಲಿಲ್ವ ಮೆಡಿಕಲ್ ಕಾಲೇಜು ಮಂಚೇರಿ ತಾಲೂಕು ಮಾಡೋಕೆ ಜಾಬ್ದ ಬಂದಿರಲಿಲ್ವಾ? ಇವತ್ತು ಕುಮಾರಣ್ಣವರ ಸರ್ಕಾರ ಹೆಚ್ಚು ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ರೈತರು ಸಾಲ ಮನ್ನಾ ಮಾಡಿದೆ, 80 ರೂಪಾಯಿ ಸಾಲವನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಗಿದೆ. ಮುಂದೆ ಇಲ್ಲಿ ನನಗೆ ಉಳಿಗಾರ ಇಲ್ಲ ಅನ್ನೋ ದೃಷ್ಟಿಯಿಂದ ಇವರು ಸರ್ಕಾರವನ್ನು ಕೇಳಲಿಕ್ಕೆ ಪಿತೂರಿ. ಮೊದಲನೇದಾಗಿ ನಮ್ಮ ಬಚ್ಚೇಗೌಡರು ಶ್ರೀಕೃಷ್ಣ ತರ ನಮ್ಮ ಕೃಷ್ಣಾರೆಡ್ಡಿ ಅಣ್ಣರಾಗಿರ್ಬೋದು, ಇನ್ನೂ ಸಾಕಷ್ಟು ಮುಖಂಡರು ಬೆಳಗಿಂದ ಇನ್ನು 3-4 ಸಭೆ ಎಲ್ಲಾ ಕಡೆಯೂ ನಮ್ಮ ರೈತ ಕುಟುಂಬದವರೆಲ್ಲ ಸಾಕಷ್ಟು ಭಾಗಗಳಿವೆ. ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಇದ್ದಾರೆ ಜನಸ್ತೋಮ ಎಲ್ಲ ಒಳ್ಳೆ ಮುಂದೆ ಬಿಟ್ಟಿದ್ದೇನೆ. ಜನರಿಗೆ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಆಗಿದ್ದಾರೆ. ಎಲ್ಲ ಕಡೆ ಅಪಾರ ಜನಸ್ತೋಮ ಹೇಳ್ತಾ ಇರೋದು ನಮ್ಮ ಪಕ್ಷದ ಅಭ್ಯರ್ಥಿಯ ಬಗ್ಗೆ ಈ ಜನತೆಗೆ ಇರ್ತಕ್ಕಂಥ ವಿಶ್ವಾಸ. ಸರ್, ನನ್ನ ಕುಮಾರಸ್ವಾಮಿ ಅವರು 26 ಬೆಳಗ್ಗೆ ಸಂಜೆವರೆಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಾರೆ. ಹಿಂದಿಯಲ್ಲಿ ಭುವನೇಶ್ವರ ಸ್ವಾಮಿ ದೇವಾಲಯದಿಂದ ಪ್ರಾರಂಭವಾದಂಥ ಒಂದು ಇದು ಪ್ರಚಾರ ಮಂಚೇನಹಳ್ಳಿಯಲ್ಲಿ ಅಂತ್ಯ ಆಗ್ತದೆ. ಎಲ್ಲ ಜಿಲ್ಲಾ ಪಂಚಾಯತ್ ಕೇಂದ್ರ ಸ್ಥಾನಗಳಲ್ಲಿ ಅವರು ಚುನಾವಣಾ ಪ್ರಚಾರ ಮಾಡ್ತಾ ಚಿಕ್ಕಬಳ್ಳಾಪುರದಲ್ಲಿ ರೋಡ್ ಶೋ ಮೂಲಕ ಮತಯನ್ನು ಯಾಚನೆ ಮಾಡ್ತಾರೆ. ಅಪಾರ ಜನ ಅವರು ಬಂದು ಸೇರಿ ಅವರ ಮಾತನ್ನು ಕೇಳಬೇಕು, ಎಲ್ಲ ಅಭಿಮಾನಿಗಳು ಹೇಳಬೇಕು. ಬಿಡುವಿಲ್ದೀರಾ, ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಂಡಿದ್ದೀರಾ, ನಿಮಗೆ ಜನ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ?